ನಿನ್ನೆ ನಾವು ಬೈರ್ತಿ ಬಸವರಾಜರವರು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೇವೆ ಸರ್ಕಾರ ಏನೆಲ್ಲ ಟಫ್ ರೂಲ್ಸ್ ನ ಅಳವಡಿಸಿಕೊಳ್ಳಬೇಕು ಅಂತಕಂತ ಅದನ್ನ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೇಳಿದ್ದಾರೆ ಅದನ್ನ ಡಿಪಾರ್ಟ್ಮೆಂಟ್ ನವರು ಚಾಚು ತಪ್ಪದೆ ಪಾಲನೆ ಮಾಡಿದ್ದಾರೆ ಯಾವುದಕ್ಕೂ ಕೊರತೆ ಇಲ್ಲ ಅಂತಕಂತ ಅದನ್ನ ಕೂಡ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ವ್ಯಾಕ್ಸಿನೇಷನ್ ಸ್ಟಾಕ್ ಇದೆ ಒಸರಿ ಟ್ಯಾಬ್ಲೆಟ್ಸ್ ಇರಲಿಲ್ಲ ಅಂತಕಂತದಿತ್ತು ಈ ಸರಿ ಮೆಡಿಸಿನ್ಸ್ ಕೂಡ ಇದೆ ಆಕ್ಸಿಜನ್ ಶಾರ್ಟೇಜ್ ಇಲ್ಲ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಬೆಡ್ ಗಳ ರಿಸರ್ವೇಷನ್ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಬೆಡ್ ರಿಸರ್ವೇಷನ್ ಏನೆಲ್ಲ ಮುಂಜಾಗ್ರತೆ ತೆಗೆದುಕೊಳ್ಳಬಹುದು ಅದನ್ನ 100 ಕ್ಕೆ 100 ತೆಗೆದುಕೊಂಡಿರತಕ್ಕಂತದ್ದು ನೆನ್ನೆ ಎಲ್ಲ ಶಾಸಕರು ಕೂಡ ಅವರು ಇಂಡಿವಿಜುವಲ್ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಷನ್ ಚರ್ಚೆ ಆಯಿತು ಎಂಟೈರ್ ಮೈಸೂರು ಕೂಡ ಚರ್ಚೆ ಆಯಿತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಕ್ಸಿನೇಷನ್ ದು ಕೂಡ 100% ಕಂಪ್ಲೀಟ್ ಮಾಡಬೇಕು ಅಂತಕಂತದ್ದು ಕೂಡ ನಿರ್ಣಯ ಮಾಡಿದ್ದೇವೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳಿಗೆ ಕರೋನಾ ಇದು ಅಟ್ಯಾಕ್ ಆಗ್ತಾ ಇದೆ ಅದನ್ನ ಜಿಲ್ಲಾಧಿಕಾರಿಗಳು ಡಿಡಿಪಿಐಗಳು ಅವರು ಸೇರಿ ಅದನ್ನ ಕ್ಲೋಸ್ ಮಾಡಬೇಕಾ ಇದರೆ ಏನು ಪ್ರಿಕಾಷನರಿ ಆಕ್ಷನ್ ತಗೋಬೇಕಾ ಅಂತಕಂತ ಅದನ್ನ ಅವರು ಡಿಸೈಡ್ ಮಾಡ್ತಾರೆ ಅಲ್ಲಲ್ಲ ಎಲ್ಲೆಲ್ಲಿ ಒಂದು ಕೆಲವು ಕಡೆ ಜಾಸ್ತಿ ಆಗ್ತಿದೆ ಅಂತಕಂತದ ಮಾಹಿತಿ ಎಲ್ಲ ಡಿಟೇಲ್ಸ್ ಗೆ ಚರ್ಚೆ ಮಾಡಿದೀವಿ ಅದನ್ನ ಯಾವುದು ಇಂಡಿವಿಜುವಲ್ ಸ್ಕೂಲ್ ಜಾಸ್ತಿ ಆಗ್ತಾ ಇದೆ ಅಲ್ಲೇನ್ ಪ್ರಿಕಾಷನರಿ ತೆಗೆದುಕೊಳ್ಳಬೇಕು 100 ಕ್ಕೆ 100 ಅಲ್ಲಿ ಆ ಭಾಗದಲ್ಲಿ ವ್ಯಾಕ್ಸಿನೇಷನ್ ಆಗತಕ್ಕಂತದ್ದು ಯಾರಾದರೂ ಮಕ್ಕಳುಗಳು ಆಗದೇ ಇದ್ದರೆ ಡಿಡಿಪಿ ಮುಖಾಂತರ ಪ್ರಿನ್ಸಿಪಲ್ ಗಳಿಗೆ ಹೇಳಿ ಅವರಿಗೆ ವ್ಯಾಕ್ಸಿನೇಷನ್ ಆಗತಕ್ಕಂತದ್ದು ಏನು ಪ್ರಿಕಾಷನರಿ ತೆಗೆದುಕೊಳ್ಳಬೇಕು ಸರ್ಕಾರದ ನಾರಂಸ್ ಏನು ಇರ್ತದೆ ಅದರ ಪ್ರಕಾರ ಮಾಡತಕ್ಕಂತದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಆಗಿದೆ ಸರ್ ಈಗ ಸಿಎಂ ಸಭೆ ನಡೆಸಿದ್ದಂತೆ ಈಗ ನೀವು ಸಭೆ ಮಾಡಿದ್ದಿರಲ್ಲ ಏನು ನಿರ್ಮಾಣವನ್ನ ಹೇಳ್ತಿರ್ತಾರೆ ಮೈಸೂರು ಜಿಲ್ಲೆ ಸಂಬಂಧಪಟ್ಟಂತೆ ಇಲ್ಲ ಅವರು ಅವರು ಎಂಟೈರ್ ಜಿಲ್ಲಾಧಿಕಾರಿಗಳಿಂದ ಹೆಲ್ತ್ ಆಫೀಸರ್ ಇಂದ ಅವರು ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ ನಾವು ಏನು ಪ್ರಿಕಾಷನ್ ತೆಗೆದುಕೊಳ್ಳಬೇಕು ನಾವು ಚಾಮರಾಜನಗರ ಮೈಸೂರು ನಾವು ಮಾಡಿದ್ದೇವೆ ಅವರು ಜಿಲ್ಲಾಧಿಕಾರಿಗಳಿಂದ ಮತ್ತೆ ಇತರ ಸೋರ್ಸ್ ಇಂದ ಅವರು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ಇವತ್ತು ಎಕ್ಸ್‌ಪರ್ಟ್ ಕಮಿಟಿ ಅವರು ಮತ್ತೆ ಈ ಕಮಿಟಿಲಿ ಮುಖ್ಯಮಂತ್ರಿಗಳ ಜೊತೆಲಿ 5-6 ಜನ ಮಂತ್ರಿಗಳು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡ್ತಾರೆ ಡಿಡಿಪಿ ಪ್ರವಾಸ ಇನ್ನು ಏನು ತೀರ್ಮಾನ ಮಾಡಿಲ್ಲ ಇಲ್ಲ ಇಲ್ಲ ಯಾವ ತೀರ್ಮಾನ ಮಾಡಿಲ್ಲ ಅಲ್ಲ ಟಫ್ ರೂಲ್ಸ್ ಏನಿದೆ ಅದನ್ನ ಮಾಡತಕ್ಕಂತ ಅದಕ್ಕೆ ಚಾಲನೆ ಮಾಡಿದೀವಿ ಬಟ್ ಕಠಿಣ ಕ್ರಮ ತೆಗೆದುಕೊಳ್ಳತಕ್ಕಂತದ್ದು ಪ್ರವಾಸಿ ತಂಡದಲ್ಲಿ ಇನ್ನು ಆ ಮಟ್ಟಕ್ಕೆ ಇನ್ನು ಅದು ಹೋಗಿಲ್ಲ ಬಟ್ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂತದ್ದನ್ನು ಕೂಡ ಗಮನದಲ್ಲಿದೆ ಅದು ಕಂಟ್ರೋಲ್ ಮಾಡತಕ್ಕಂತದ್ದು ಏನು ಅಂದ್ರೆ 100 ಕ್ಕೆ 100 ವ್ಯಾಕ್ಸಿನೇಷನ್ ಆಗತಕ್ಕಂತದ್ದು ಬೇರೆ ಬೇರೆ ಏನೆಲ್ಲ ಅರೇಂಜ್ಮೆಂಟ್ ಮಾಡಿ ಎ ಟು ಝಡ್ ಎರಡನೇ ಅಲಿಗೆ ಏನು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಆಕ್ಸಿಜನ್ ಇರ್ಬೋದು ಮೆಡಿಸಿನ್ಸ್ ಇರ್ಬೋದು ಬೆಡ್ಸ್ ಇರ್ಬೋದು ಅದೆಲ್ಲವನ್ನ 100 ಕ್ಕೆ 100 ಈ ಸರಿ ರೆಡಿ ಇದ್ದಾರೆ ಅದರಿಂದ ಒಂದೇ ಒಂದನ್ನು ಕೂಡ ಇಂತಹದ್ದು ಕೊರತೆ ಇಲ್ಲ ಅನ್ನೋಂಗಿಲ್ಲ 100 ಕ್ಕೆ 100 ಅಣಕಾಸಿನ ಹಿಡಿದು ಎಲ್ಲ ವ್ಯವಸ್ಥೆ ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಇಲ್ಲ 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 ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ